ಸ್ವಾಗತ. ನಾನು ವರ್ಷ. ತುಳುನಾಡಿನಲ್ಲಿ ಒಂದೊಂದು ಕಾರ್ಯಕ್ರಮವನ್ನ ಒಂದು ವಿಶೇಷವಾಗಿ ಆಚರಿಸ್ತಾರೆ. ಆಟಿ ತಿಂಗಳು ಬಂದಂತ ಹೇಳಿದ ಕೂಡಲೇ ತುಳುನಾಡಿನ ಜನತೆಗೆ ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ಪತ್ರೊಡೆ ಮಾಡೋದಾಗಿರ್ಬೋದು, ಆಟಿ ತಿಂಗಳಲ್ಲಿ ಇನ್ನೂ ಒಂದು ವಿಶೇಷ ಆಕರ್ಷಣೆ ಏನು ಅಂತ ಹೇಳಿದ್ರೆ, ಆಟಿ ತಿಂಗಳಲ್ಲಿ ಕೆಸರುಡೊಂಜು ದಿನ ಅನ್ನುವಂಥ ಕಾರ್ಯಕ್ರಮವನ್ನು ನಡೆಸ್ತಾರೆ. ನಾವಿವತ್ತು ಪುತ್ತೂರಿನ ಬಲ್ನಾಡಿನ ವಿನಾಯಕ ಫ್ರೆಂಡ್ಸ್ ಎಲ್ಲ ಸೇರಿ, ಕಟ್ಟೆ ಫ್ರೆಂಡ್ಸ್ ಬಲ್ನಾಡ್ ಅವರು ಸೇರಿಕೊಂಡು ಮಾಡ್ತಾ ಇರುವಂತಹ ಕೆಸರುಡೊಂಜಿನ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಹಾಗಾದ್ರೆ ಬನ್ನಿ, ಇಲ್ಲಿ ಬಂದಿರುವಂತಹ ವೀಕ್ಷಕರು ಏನ್ ಹೇಳ್ತಾರೆ, ಇಲ್ಲಿ ಆಟಾಡ್ಲಿಕ್ಕೆ ಬಂದಿರುವಂತಹ ಅಥವಾ ಕೆಸರುಗದ್ದೆ ನೋಡ್ಲಿಕ್ಕೆ ಬಂದಿದ್ದವರು, ಕೆಸರುಗದ್ದೆಯಲ್ಲಿ ಆಟಾಡಿದವರು ಏನ್ ಹೇಳ್ತಾರೆ ಅಂತ ನೋಡಿಕೊಂಡು ಬರೋಣ. ಬನ್ನಿ. ನೀವು, ನಾನು ಕೆಸರು ಗದ್ದೆಯಲ್ಲಿ ಮಧ್ಯೆ ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ. ಇದು ಬಲ್ನಾಡಿನ ಕಟ್ಟೆ ಫ್ರೆಂಡ್ಸ್ ಅವರೆಲ್ಲ ಸೇರ್ಕೊಂಡು ಮಾಡ್ತಿರುವಂತಹ ಕೆಸರುಡೊಂಜು ದಿನ ಕಾರ್ಯಕ್ರಮ. ತುಳುನಾಡಿನಲ್ಲಿ ಒಂದಲ್ಲ ತುಳುನಾಡಿನಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನ ಕೂಡ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸುವಂತ ನಾಡು ಅಂತ ಹೇಳಿದ್ರೆ ಅದು ತುಳುನಾಡು ಅಂತ ಹೇಳ್ಬೋದು. ಹಾಗೆ ಇವತ್ತು ಕೆಸರುಡೊಂಜು ದಿನ ಕಾರ್ಯಕ್ರಮದಲ್ಲಿದ್ದೇವೆ. ಹಾಗಾದ್ರೆ ಬನ್ನಿ, ಯಾವ ರೀತಿಯಾಗಿ ಇಲ್ಲಿ ಆಡ್ಲಿಕ್ಕೆ ಬಂದವರು ಏನ್ ಹೇಳ್ತಾರೆ, ಹೊರಗಡೆಯಿಂದ ಅವ್ರು ಕೂಡ ಎಲ್ಲ ಬಂದಿದ್ದಾರಂತೆ, ಸುಳ್ಳಿ ಅಪುಣಚ ಎಲ್ಲ ಬಂದಿದ್ದಾರೆ. ಹಾಗಾದ್ರೆ ಬನ್ನಿ ನೋಡ್ಕೊಂಡು ಬರುವ. ನಗರಸಭೆ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಭಾರಿ ಖುಷಿಯ ಒಂದುಂಟು. ಇನ್ನಿ ಒಂಜಿ ಹಿರಿಯರು ಕಂಡುಡು ಈ ಸಂದರ್ಭ ನೇಜಿನ ಪೊರ್ತು ಅಂಡ ಇನ್ನು ನಮ್ಮ ಬಲ್ನಾಡು ಕಟ್ಟೆ ಫ್ರೆಂಡ್ಸ್ ಇದಾಗ್ಲು ಇನ್ನು ಭಾರಿ ಒಂದು ಕಾರ್ಯಕ್ರಮ ಮಂತ್ರಿ ಕಟ್ಟೆ ಫ್ರೆಂಡ್ಸ್ ಬಲ್ನಾಡು ಕಂಡ ಒಂದು ಫ್ರೆಂಡ್ಸ್ ಕೂಡ ಆಗ್ಲಿ ಇತ್ತಾಗ್ಲಿ ಒಂದು ಒಂದು ರೀತಿಯ ಟ್ರಸ್ಟ್ ಅತ್ತಾಗ್ಲಿ ನಾವು ಆಂಡಲ ಇನ್ನೊಂದು ಕಾರ್ಯಕ್ರಮ ಎಡ್ಡ ರೀತಿ ಮಂತ್ರಿ ಆಗ್ಲಿ ನೆನೆತಿದ್ದಿಪ್ಪಾಯ್ರಿ ಇನ್ನು ಈತ್ ಬಲ್ನಾಟ್ ಒಂದು ಒಗ್ಗಟ್ಟುಂಡು ಅದೇ ರೀತಿ ಈತ ಜನಕ್ಕೂ ಸೇರ್ಪಡ ವಿಚಾರನೇ ಕಟ್ಟೆ ಫ್ರೆಂಡ್ಸ್ ಬಲ್ನಾಡು ಜನ ಬರ್ತಾರೆ ಆಗ್ಲಿ ದಿಂಜ ಅಭಿನಂದನೆ ಬಂದಿಲ್ಲ ದಾಯಿನ ನಮ್ಮ ಊರ್ದಾಗ್ಲಿ ಅತ್ತಂದ್ರೆ ವಿದಾಯಿ ಊರ್ದಾಗ್ಲ ಹುಣಾಚದಾಗ್ಲ ಸುಳ್ಯದಾಗ್ಲ ಇಡೀ ಒಂದು ತಾಲೂಕೇಡೆಗೆ ಬರ್ತದೆ ನಂದು ಪನ್ನೋಳಿ ಭಾರಿ ಖುಷಿ ಅವನು ಭಾರಿ ಖುಷಿ ಅವನು ಸುಮಾರು ಪ್ರತಿಯೊಂದು ಎಟ್ಲ ಭಾಗವಹಿಸದೆ ಒಯ್ಟ್ಲ ಪ್ರೈಸ್ ತೆಗೆದಿದೆ ಅಂದ ಭಾಗವಹಿಸದೆ ದಯನಂದ ನೀ ನಮ್ಮ ಈತ ಏಜ್ ಇದಾಗ್ಲಿ ಕಂಡೋಗಿ ಜತ್ತಿನ ಮಾತ್ರ ಇನ್ನು ಈ ಜವನರಿಗೆ ಒಂದು ಪ್ರೋತ್ಸಾಹ ಕೊಡ್ಲಿಕ್ಕೆ ಹಾಕೊಂಡು ಅಂಚಾದಿ ಪುನಾಗೆ ಹೆಂಗಲ ಪೂರ ಜತ್ತದ ಭಾರಿ ಖುಷಿ ಅವನುಂಟು ಪೊಂಜೋಕ್ಲು ಇತ್ತಂಡೇ ಇನ್ನು ಆನುಜೋಕ್ಲೆಗ್ಲ ಒಂಜಿ ಪ್ರೋತ್ಸಾಹ ತೆಗ್ಲೇ ಕಾಪುಡು ದಯನಂದ ಒಂಜಿ ಕಾರ್ಯಕ್ರಮ ಒಂಜಿ ಎಂಜಾಯ್ ಮಾಡ್ಕೊಡಂಡ ರಟ್ಟು ಜನ
ಒಗ್ಗಟ್ಟಾದು ಕಂಡು ಜತ್ತನ ಮಾತ್ರ ಕಾರ್ಯಕ್ರಮ ರಹಿಸುನ ಭಾರಿ ಖುಷಿ ಆಗುಂದು ಸಕ್ಸಸ್ ಆತುಂಡು ಇನ್ನು ದಾಯಿನಂಡ ಇನ್ನು ತೂನಾಗನೆ ನಂಕ ಒಂಜಿ ಕಾರ್ಯಕ್ರಮ ಫುಲ್ ಎಂಜಾಯ್ ಆಯ್ಲೇಕಾಪು ಬೆಟ್ಟ ರೀತಿಡು ಬುಕ್ಕ ದಾಯ ಒಂಜಿ ಸಾಧಾರಣ ಅಡಿಗೆ ಮಂತಿತ್ತೀರು ಒಪಸ್ ಒಪಸ್ ಜವನರಿ ನೀ ಬೈಪ ಒಂದಿತ್ತೀರು ಮಾತ್ರ ಖುಷಿ ಆಗುಂದು ಒನಸಗ ದುಂಬುದ ಕ್ರಮ ದಾಯಿನಂಡ ಒಂಜಿ ಕಷ್ಟದ ಜೀವನದ ದುಂಬು ಚಟ್ನಿ ಪಲ್ಯ ಉಪ್ಪಡು ಪಾಯಸ ಗಂಜಿ ಊಟ ಕಲ್ಲಾಜೆ ಹಾಲು ಸೊಸೈಟಿಯ ಸದಸ್ಯರು ನಮ್ಮ ಜೊತೆ ಇದ್ದಾರೆ ಮೇಡಮ್ ಚೆನ್ನಾಗಿದೆ ಹೇಳಲಿಕ್ಕೆ ಏನು ಮೇಡಮ್ ತುಂಬ ಖುಷಿ ಆಗ್ತದೆ ಪ್ರತಿ ವರ್ಷ ಈ ದಿವಸ ಯಾವಾಗ ಬರ್ತದೆ ಅಂತ ನಾವು ಕಾಯ್ತಾ ಇರ್ತೇವೆ ಯಾಕಂದ್ರೆ ಇಲ್ಲಿ ಎಂಥ ಭೇದ ಭಾವ ಇಲ್ಲ ಎಲ್ಲರೊಟ್ಟಿಗೆ ಅಂದರೆ ಪ್ರೈಸ್ ಸಿಗಬೇಕು ಅಂತ ನಾವು ಆಟ ಆಡೋದಲ್ಲ ಒಂಥರ ಖುಷಿಯಲ್ಲಿ ಆಟ ಆಡೋದು ಆ ರೀತಿ ಎಲ್ಲದರಲ್ಲಿ ಮಾಡಿದ್ದೇವೆ ಖುಷಿ ಆಯಿತು ಬಿದ್ದು ಎದ್ದು ಖಂಡಿತ ಖಂಡಿತ ಅದಕ್ಕಿಂತ ಅಂದ್ರೆ ಗೊತ್ತುಂಟಲ್ಲ ಹೆಣ್ಣು ಮಹಿಳೆಯರೇ ಎಲ್ಲದರಲ್ಲಿ ಮುಂದುವರೆದಿದ್ದಾರೆ ಈಗ ಅಂತ ಹಾಗೆ ತುಂಬಾ ಖುಷಿ ಆಗ್ತಿದೆ ನಾವು ಕೂಡ ಸಪೋರ್ಟ್ ಮಾಡ್ತೇವೆ ಅವರಿಗೆ ಮತ್ತೆ ಇದೇ ರೀತಿ ಖುಷಿ ಆಗ್ತದೆ ಹೌದು ನನಗೆ ತುಂಬ ಖುಷಿ ಆಗ್ತಾ ಉಂಟು ಯಾಕಂದ್ರೆ ನಮ್ಮ ಕಟ್ಟೆ ಫ್ರೆಂಡ್ಸ್ ಮಲೆನಾಡಿನ ನಾವು ಯುವಕರು ಎಲ್ಲರೂ ಹೇಳ್ತಾರೆ ಯುವಕರು ಗುಂಪು ಮಾಡಿ ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂರ್ತಾರೆ ಅಂತ ಹೇಳ್ತಾರೆ ಆದ್ರೆ ನಮ್ಮ ಒಂದು ಕಟ್ಟೆಯಲ್ಲಿ ಕೂತು ಒಂದು ದೊಡ್ಡ ತಂಡವನ್ನು ಮಾಡಿ ಇದೀಗ ಮೂರನೇ ವರ್ಷದ ಕಟ್ಟೆ ಫ್ರೆಂಡ್ಸ್ ಕಾರ್ಯಕ್ರಮ ಮಾಡಿದ್ದಾರೆ ಇದೊಂದು ಬಹಳ ಸಂತೋಷ ನಮಗೆ ಯಾಕೆಂದ್ರೆ ಇದೊಂದು ಮನೆಯ ಒಳಗಿರುವ ನಾವೆಲ್ಲ ಹೊರಗಡೆ ಬಂದು ಇಲ್ಲೊಂದು ಆಟ ಆಡುವಂತಹ ಒಂದು ಖುಷಿ ನಮಗೆ ಯಾರಿಗೂ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ತುಂಬಾ ನೋವುಗಳಿದ್ರು ಕೂಡ ಅದನ್ನೊಂದೆಲ್ಲ ಬಿಟ್ಟು ಇಲ್ಲೊಂದು ಬಂದ ಆಟಲಿಕ್ಕೆ ಒಂದು ಖುಷಿ ಆಗ್ತದಲ್ಲ ಮಹಿಳೆಯರು ಮಾತ್ರ ಅಲ್ಲದೆ ಪುರುಷರು ಮಾತ್ರ ಅಲ್ಲದೆ ಮಹಿಳೆಯರು ಮಹಿಳೆಯರು ತುಂಬಾ ಜನ ಇದ್ದಾರೆ ಕಳೆದ ವರ್ಷಕ್ಕಿಂತ ನೋಡಿದ್ರೆ ಈ ವರ್ಷ ತುಂಬಾ ಜನ ಇದ್ದಾರೆ ಯಾಕಂದ್ರೆ ಅಷ್ಟು ಖುಷಿಯಲ್ಲಿ ಬಂದಿದ್ದಾರೆ ಎಲ್ಲ ಮಕ್ಕಳು ಅಂದ್ರೆ ಇಲ್ಲಿ ಬಂದಾಗ ನಾವೆಲ್ಲರೂ ದೊಡ್ಡವರು ಸಣ್ಣವರು ಅಂತ ಹೇಳಿ ಇಲ್ಲ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆಟ ಆಡ್ತಾ ಇದ್ದೇವೆ ಇಲ್ಲ ಆಟ ಆಡಲಿಲ್ಲ ನಾವು ಬಂದಿಲ್ಲಿ ನೋಡುದು ಮಾತ್ರ ಒಂಥರ ಖುಷಿ ನಮಗೆ ಒಂದು ಕೆಸರಲ್ಲಿ ಬಂದು ಕುಣಿಯುದು ಎಂತೆಲ್ಲ ಅದು ಮಾಡ್ತಾ ಇರ್ತೇವೆ ಅಷ್ಟೇ ಖುಷಿ ಆಯ್ತು ಇವತ್ತು ಬೆಳಿಗ್ಗೆಯಿಂದ ಸಂಜೆ ತನಕ ಖುಷಿಯಾಗಿದೆ ಹಾಗೆ ಡ್ಯಾನ್ಸ್ ಸ್ವಲ್ಪ ಇವತ್ತು ಕಮ್ಮಿ ಮಳೆ ಸಹ ಇಲ್ಲ ಅಲ್ಲ ಹಾಗೆ ಸ್ವಲ್ಪ ಡ್ಯಾನ್ಸ್ ಕಮ್ಮಿ ಆಗಿದೆ ಈಗ ಹಾಕ್ತೇನೆ ಅಂತ ಹೇಳಿದ್ರೆ ಊಟ ಎಲ್ಲ ಚೆನ್ನಾಗಿತ್ತು ಬಾರಿ ಅಂದ್ರೆ ಹಳೆಯ ಕಾಲದ ಶೈಲಿಯಲ್ಲಿ ಊಟ ಎಲ್ಲ ಇತ್ತು ಬಾರಿ ಚೆನ್ನಾಗಿತ್ತು ಒಟ್ಟಾರೆ ಖುಷಿಯಾಗಿದೆ ಮಲೆನಾಡಿನಲ್ಲಿ ಒಬ್ರು ನರ್ಸ್ ಇದ್ದಾರೆ ಅವ್ರು ನಮ್ಮ ಜೊತೆ ಜಯಶ್ರೀ ಅಂತ ಮೇಡಮ್ ನಮಸ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿತ್ತು ವರ್ಷದಲ್ಲಿ ಒಂದ್ಸಲ ಈ ತರ ಒಂದು ಆಪರ್ಚುನಿಟಿ ಸಿಗುದು ತುಂಬಾ ಖುಷಿ ಆಗ್ತಾ ಇದೆ ನಾವು ಸಹ ತುಂಬಾ ಆಟ ಆಡಿದ್ವಿ ಎಂಜಾಯ್ ಮಾಡಿದ್ವಿ
ಇವತ್ತು ಸಂಡೇ ಅಲ್ವಾ, ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲಿ ತುಂಬಾ ಆಟ ಇತ್ತು, ಇನ್ನೂ ಸಹ ಜಾಸ್ತಿ ಜಾಸ್ತಿ ಆಟ ಇದ್ರೆ ನಮಗೆ ಇನ್ನೂ ಸಹ ಖುಷಿ ಆಗ್ತದೆ. ನಾನು ಸುಮಾರು ಆಟ ಆಡಿದೆ, ಒಂದು ಪ್ರೈಸ್ ಕೂಡ ಬಂದಿದೆ ನನಗೆ ಮೂರು ಕಾಲಿನ ಓಟದಲ್ಲಿ. ತುಂಬಾ ಖುಷಿ ಆಗ್ತಾ ಇದೆ, ನಮ್ಮ ಒಂದು ಹಿಂದೂ ಬಾಂಧವರೇ ಎಲ್ಲರೂ ಇರೋದ್ರಿಂದ ತುಂಬಾ ಖುಷಿ ಆಗ್ತಾ ಉಂಟು. ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾಕೆಂತ ಹೇಳಿದ್ರೆ ಇಂಥ ಒಂದು ಈ ಒಂದು ಈಗಿನ ಟೈಮಲ್ಲಿ ಇಂಥ ಒಂದು ಆಪರ್ಚುನಿಟಿ ಎಲ್ಲರಿಗೆ ಸಿಗುವುದಿಲ್ಲ, ಅದರಲ್ಲೇ ಇರ್ತಾರೆ. ಆದರೆ ಈ ಒಂದು ಇಂಥ ಈಗ ಈ ಮೊಬೈಲ್ ಯುಗದಲ್ಲಿ ಇಂಥದ್ದೊಂದು ಒಂದು ಹಳ್ಳಿಯಲ್ಲಿ ಈ ಥರ ಒಂದು ಆಪರ್ಚುನಿಟಿ ಸಿಗ್ತಾ ಇರುವಂಥದ್ದು ಎಲ್ಲರಿಗೆ, ನಮ್ಮ ಮಕ್ಕಳಿಗೆ ಸಹ ಇದೊಂದು ಒಳ್ಳೆ ಒಂದು ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ವಿಶೇಷ ಆಕರ್ಷಣೆ ಏನಂತೇಳಿದ್ರೆ ಇಲ್ಲಿ ಪುರುಷರಕ್ಕಿಂತ ಮಹಿಳೆಯರೇ ಜಾಸ್ತಿ ಇದ್ದಾರೆ. ಹೌದು, ಮಹಿಳೆಯರೇ ಸ್ಟ್ರಾಂಗ್ ಅಲ್ಲ, ಹೆಣ್ಮಕ್ಳೆ ಸ್ಟ್ರಾಂಗ್. ಗುರು ಥ್ಯಾಂಕ್ ಯು. ಕೆಸರಗದ್ದೆ ಬಗ್ಗೆ ಆಟ ಆಡಲಿಕ್ಕೆ ಚಂದ ಆಡಿದ್ರು. ನಾನೆಲ್ಲ ಆಟ ಆಡಿದ್ದೆ. ಮೇಡಮ್ ನಮಸ್ತೆ. ನಮಸ್ತೆ. ಎಷ್ಟು ಖುಷಿ ಅನಿಸ್ತಾ ಉಂಟು ಕೆಸರಿಗೆ? ನನಗೆ ತುಂಬ ಖುಷಿ ಆಗ್ತುಂಟು, ಯಾಕೆಂದರೆ ನನ್ನ ಮಲೆನಾಡಲ್ಲಿ ಇದು ಮೂರನೇ ವರ್ಷದ ಕಾರ್ಯಕ್ರಮ. ಯಾಕೆಂದರೆ ನಮ್ಮ ಊರಿನ ಮಕ್ಕಳಿಗೆ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದು ಕೆಸರಿನಲ್ಲಿ ಒಂದು ಆಟ ಆಡುವಲ್ಲಿ ಮುಂದಿನ ಪೀಳಿಗೆಗೆ ಇದು ಇನ್ನೂ ಮಕ್ಕಳ ಒಂದು ಪೀಳಿಗೆ ಆಗುವಂಥ ಈ ಒಂದು ಉತ್ತಮ ಕಾರ್ಯಕ್ರಮ. ಈ ವರ್ಷಕ್ಕಿಂತ ಈ ವರ್ಷ ತುಂಬ ಜನ ಜಾಸ್ತಿ ಇದ್ದಾರೆ ಮೇಡಮ್, ಅದರ ಬಗ್ಗೆ? ಅದೇ, ಎರಡು ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಜನ ಇದ್ದಾರೆ, ತುಂಬ ಖುಷಿ ಆಗ್ತಾ ಉಂಟು. ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಹಕಾರ ಇದೆ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ದೀಪ್ತಿ. ಹೆಸರುಗದ್ದೆ ಬಗ್ಗೆ ಏನು ಹೇಳ್ತೀರಿ? ಪರವಾಗಿಲ್ಲ, ನಮ್ಮ ಊರಿದ್ದೆ, ನಾನು ಇದೇ ಊರಿನವಳು, ನನ್ನ ಅಜ್ಜಿ ಮನೆ ಕೂಡ ಇಲ್ಲೇ. ಸೊ ಖುಷಿ ಆಗ್ತಿದೆ, ಇದು ಮೂರನೇ ವರ್ಷದಿಂದ ಬರ್ತಿದ್ದೇನೆ. ತುಂಬ ಇದೆ ಅಂದರೆ, ಫಸ್ಟ್ ನಾವು ಎಂತಂದ್ರೆ ಕೆಸರುಗದ್ದೆ ಆದರೂ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಮೀಟ್ ಆಗ್ತಿದ್ದೇವೆ ಈ ಟೈಮಲ್ಲಿ, ಯಾಕಂದ್ರೆ ನಮ್ಮ ಮನೆ ಕೂಡ ಇಲ್ಲೇ, ಅಜ್ಜಿ ಮನೆ ಕೂಡ ಇಲ್ಲೇ ಆದ ಕಾರಣ ಇಲ್ಲೇ ಮೀಟ್ ಆಗ್ತಿದ್ದೇವೆ. ಸೊ ತುಂಬ ಖುಷಿ ಆಗ್ತಿದೆ. ಪರವಾಗಿಲ್ಲ, ವಿನ್ ಆಗಿದೆ ಒಂದು ಎರಡು ಗೇಮಲ್ಲಿ. ತಟ್ಟೆ ಓಟ ಎಲ್ಲದೆಲ್ಲ ಆಟ ಆಡಿದ್ದೇನೆ, ಎರಡು ಪ್ರೈಸ್ ಇದೆ. ಊಟದ ಬಗ್ಗೆ ಎಲ್ಲ ಏನಿಲ್ಲ. ಊಟ ಊಟ ಪರವಾಗಿಲ್ಲ, ಚಂದ ಇತ್ತು. ಪಾಯಸ ಅಂತೂ ನನಗೆ ತುಂಬ ಇಷ್ಟ ಆಯ್ತು, ನಾನು ಪಾಯಸನೇ ತಿಂದದ್ದು, ಊಟ ಸ್ವಲ್ಪ ಕಡಿಮೆ ಮಾಡಿದೆ. ಖುಷಿ ಆಯ್ತು. ವಿವೇಕಾನಂದ ಕನ್ನಡ ಮಾಧ್ಯಮದ ಪಿ ಟಿ ಟೀಚರ್ ನಮ್ಮ ಜೊತೆ ಇದ್ದಾರೆ ಮೇಡಮ್. ನಮಸ್ತೆ. ನಮಸ್ತೆ. ನನ್ನ ಹೆಸರು ಹರಿಣಾಕ್ಷಿ. ವಿವೇಕಾನಂದ, ನಮ್ಮದೇ ಗದ್ದೆ, ಈಗ ಗದ್ದೆಯಲ್ಲೆಲ್ಲ ಕೆಲಸ ಮಾಡಲಿಕ್ಕೆ ಸಿಗುವುದಿಲ್ಲಲ್ಲ, ಇಂಥ ಒಂದು ಅಪರೂಪದ ದೃಶ್ಯ ಸಿಕ್ಕಿರುವುದು ನಮಗೆ. ಇದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡಿದ್ದೇವೆ. ಎಲ್ಲರಿಗೂ ತುಂಬ ಇಂಟ್ರೆಸ್ಟ್ ಅಲ್ಲಿದ್ದಾರೆ, ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದರು. ಹೆಂಗಸರಿಗೆ ಬೇರೆ ಕಡೆಯಿಂದೆಲ್ಲ ಇಲ್ಲ ಗದ್ದೆಯಲ್ಲಿ, ನಮ್ಮಲ್ಲಿ ಈಗ ಮೊದಲೆಲ್ಲ ನಮ್ಮಲ್ಲಿ ಗದ್ದೆ ಇತ್ತು, ಅದು ನಮ್ಮದೇ ಗದ್ದೆ. ಆದರೆ ಈಗ ನಾವು ವರ್ಕ್ ಮಾಡ್ತಾ ಇಲ್ಲ, ಇಲ್ಲಿ ಒಂದು ಗದ್ದೆ ಇದ ಕಾರಣ ನಮಗೆ ಕೆಸರಗದ್ದೆ ಆಟ ಆಡ್ಲಿಕ್ಕೆಲ್ಲ ಸಿಕ್ಕಿರೋದು ಬಹಳ ಖುಷಿಯಾಗಿದೆ. ಅದರಲ್ಲೇ ಗಂಡಸರು ಮಾತ್ರ ಅಲ್ಲದೆ ಹೆಂಗಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದೆ, ಅದರ ಬಗ್ಗೆ? ಕಳೆದ ವರ್ಷ ಇದಕ್ಕಿಂತ ಜಾಸ್ತಿ ಹೆಂಗಸರು ಇದ್ದು ಹೆಸರು ಬಂದಿದ್ದಾರೆ. ತುಂಬ ಇಂಟ್ರೆಸ್ಟ್ ಅಲ್ಲಿ, ಯಾವುದೇ ಏನು ಪ್ರಾಬ್ಲಮ್ ಆಗದೆ ಬಹಳ ಚೆನ್ನಾಗಿ ಮಾಡಿದ್ರು. ಹೆಂಗಸರಿಗೆ ತಟ್ಟೆ ಓಟ, ಹಿಮ್ಮುಖ ಓಟ, ರಿಲೇ, ಆಮೇಲೆ ಗೂಟ ಓಟ, ಥ್ರೋಬಾಲ್, ಈಗ ಹಗ್ಗ ಜಗ್ಗಾಟ ಆಗ್ತದೆ, ಇನ್ನೊಂದು ಓಟ ಮಾತ್ರ ಇತ್ತು, ಮತ್ತೆ ಮೂರು ಕಾಲಿನ ಓಟ ಇತ್ತು ಹೆಂಗಸರಿಗೆ. ಹೌದು, ನನ್ನ ಮನೆಯಲ್ಲಿ ಹಾಗೆ ಹತ್ತಿರದಲ್ಲಿ ಇದ್ದೇನೆ. ಪಟ್ಟಿ ವಿನಾಯಕ ದೇವಸ್ಥಾನದ ಪ್ರಧಾನ ಅರ್ಚಕರು ನಮ್ಮ ಜೊತೆ ಇದ್ದಾರೆ ಸರ್. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಕೆಸರಗದ್ದೆ ಗಿಡ ಗುಡ್ಡ ಅಂತಂದ್ರೆ ಈ ಹಳೆಯ ಕಲೆಗಳು ನಮ್ಮ ಮರೆಯದೇ ಇರುವಂತ, ಈಗ ಈಗಿನ ಯುವಕರಿಗೆಲ್ಲ ಇದೆಲ್ಲ ಮರೆಯುವಂಥದ್ದು, ಅಂದರೆ ಅವರ ಮೊಬೈಲ್ ಅದು ಇದೆಲ್ಲ ಬಂದ ಮೇಲೆ
ಇದೆಲ್ಲ ತಿಳುವಳಿಕೆ ಇಲ್ಲದೆ ಈಗ ಈ ಥರದೆಲ್ಲ ನಡ್ಕೊಂಡು ಹೋಗುವಂಥ ವಿಷಯವನ್ನು ಈ ಬಲ್ನಾಡಿನಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲರಿಗೂ ಸಮೇತ ಈಗ ಮರ್ಯಾದ ಒಂದು ಕಾರ್ಯ ಸುಗಮವಾಗಿ ಈಗ ವರ್ಷಂಪ್ರತಿ ಮಾಡಿಕೊಂಡು ಹೋಗುವಾಗ ಈ ಹಳೆಯ ಕಲೆಗಳೆಲ್ಲ ಪುನರಾವರ್ತನೆ ಆಗುತ್ತದೆ ಅಂತ ಹೇಳುವಂಥದ್ದು. ಅದೇ ಗ್ರಾಮೀಣ ಕ್ರೀಡಾಕೂಟ ಭಾರಿ ಚೆನ್ನಾಗಿ ನಡೀತಾ ಇದೆ. ಮೂರನೇ ವರ್ಷ ಸಾಂಗವಾಗಿ ನಡೀತಾ ಉಂಟು. ಈಗ ಬೆಳಗ್ಗೆಯಿಂದ ಒಳ್ಳೆ ಬಂದವರಿಗೆಲ್ಲ ನಡೆಸ್ತಾ ಇದ್ದಾರೆ. ಅದಲ್ಲದೆ ಹಿಂದೂ ಬಾಂಧವರಿಗೆ ಇದೊಂದು ಒಟ್ಟುಗೂಡ್ಲಿಕ್ಕೆ ಒಂದು ಅವಕಾಶ ಅಂತ ಹೇಳ್ಬೋದು. ಆದ್ರೆ ಹಿಂದೂ ಬಾಂಧವರಿಗೆ ಒಟ್ಟುಗೂಡ್ಲಿಕ್ಕೆ ಇದೊಂದು ಅವಕಾಶ ಸರ್. ಅದೇ ಸಮಸ್ತ ಹಿಂದೂಗಳಿಗೆ ಸಮೇತ ಒಂದು ಒಂದಾಗಿದ್ದು ಪಕ್ಷ ಭೇದ ಬದಲಾಗಿ ಎಲ್ಲರೂ ಒಂದಾಗಿ ಒಂದು ಕ್ರೀಡಾಕೂಟ ನಡೆಸೋದಕ್ಕೆ ಒಂದು ಒಳ್ಳೆಯ ದಾರಿ ಅಂತ ಹೇಳ್ಬೋದು. ಕೆಸರುಗದ್ದೆ ಒಂದು ಇವತ್ತು ತುಂಬಾ ಖುಷಿ ಆಗ್ತದೆ. ಅಂದ್ರೆ ಮೂರನೇ ವರ್ಷದಿಂದ ವರ್ಷ ಚೇಂಜ್ ಆಗ್ತಾ ಇರುವಾಗ ಈ ಸಲ ಜನವು ತುಂಬಾ ಬಂದಿದ್ದಾರೆ, ತುಂಬಾ ಖುಷಿ ಆಗ್ತದೆ. ಮಕ್ಕಳನ್ನೆಲ್ಲ ನೋಡೋಕ್ಲೆ ತುಂಬಾ ಖುಷಿ ಆಗ್ತದೆ. ಹಿಂದೂ ಬಾಂಧವರಿಗೆ ಇದೊಂದು ಒಟ್ಟು ಸೇರ್ಲಿಕ್ಕೆ ಇದೊಂದು ಅವಕಾಶ ಅಂತ ಹೇಳಿ. ಇದು ಹಿಂದೂ ಬಾಂಧವರಿಗೆ ಒಂದು ಒಟ್ಟು ಸೇರುವ ಅವಕಾಶ, ಯಾಕಂದ್ರೆ ಎಲ್ಲರೂ ಅವರವರ ಇದರಲ್ಲಿ ಬ್ಯುಸಿ ಆಗಿರ್ತಾರೆ. ಈ ಕೆಸರಿಗೆ ಒಂದು ದಿನ ಮಾಡಿದ್ರೆ ಎಲ್ರಿಗೂ ಅವರಿಗೆ ಒಂದು ಅವಕಾಶ ಸಿಕ್ಕಿದಾಗೆ ಆಗ್ತದೆ. ಇದು ಒಂದು ಮತ್ತೆ ಈ ಕಟ್ಟೆ ಫ್ರೆಂಡ್ಸ್ ಬಲ್ನಾಡ್ನ ಯುವಕರ ಬಗ್ಗೆ ಏನ್ ಹೇಳ್ತೀರಿ? ಕಟ್ಟೆ ಫ್ರೆಂಡ್ಸ್ ಇವರು ತುಂಬಾ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಕೆಸರುಗದ್ದೆ ಮಾತ್ರ ಅಲ್ಲ, ಕ್ರಿಕೆಟ್ ಅಂತದೆಲ್ಲ ಆಯೋಜನೆ ಮಾಡ್ತಾ ಇದ್ದಾರೆ. ತುಂಬಾ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಅಂದ್ರೆ ಕೆಲವು ಮನೆ ಬಿದ್ದರೆ ಅದಕ್ಕೂ ಸಹ ಅವರು ರೆಡಿಯಾಗಿದ್ದಾರೆ. ಇಲ್ಲ ಒಳ್ಳೆ ಜವನ ಹುಡುಗರ ಕೆಲಸ ಒಳ್ಳೆ ಸಾಹಸದಿಂದ ಆಗ್ತಲ್ಲ ಅಂತ ಅವರಿಗೆ ಅಭಿನಂದನೆ ಹೇಳಲೇಬೇಕು. ಈಗ ಅದಲ್ಲದೆ ನೀವು ನೋಡಿದ ಪ್ರಕಾರ ಎಷ್ಟು ದಿನದಿಂದ ಪ್ರಿಪೇರ್ ಮಾಡ್ತಿದ್ದಾರೆ ಮೇಡಮ್? ಎಷ್ಟು ದಿನದಿಂದ ಪ್ರಿಪೇರ್ ಮಾಡ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ? ಇದನ್ನು ಪ್ರಿಪೇರ್ ಅಂದ್ರೆ ನಾವು ಆಡದು ಒಂದು ದಿವಸ ಆದ್ರೆ ಇದನ್ನು ಪ್ರಿಪೇರ್ ಒಂದು ವಾರದಿಂದಲೇ ಮಾಡಬೇಕು. ಗದ್ದೆಯಲ್ಲಿ ತುಂಬಾ ಕೆಲಸ ಉಂಟು, ಮಣ್ಣನ್ನು ಹದ ಮಾಡುದು ಕೆಲಸಗಳು ತುಂಬಾ ಉಂಟು. ಆದ್ರೆ ಆಡ್ಲಿಕ್ಕೆ ಒಂದೇ ದಿವಸ ಪ್ರಿಪೇರ್ ಮಾಡ್ಲಿಕ್ಕೆ ಒಂದು ವಾರವನ್ನು ಹಿಡಿದಿದೆ ಅವರಿಗೆ. ಪಾಪ ಅವರಿಗೆ ಫ್ರೆಂಡ್ಸಿನವರಿಗೆ ಧನ್ಯವಾದ ಹೇಳ್ಬೇಕಾಗ್ತದೆ. ಇದನ್ನು ನೋಡುವಾಗ ಈ ರೀತಿ ವ್ಯವಸ್ಥೆ ಆಗ್ಬೇಕಲ್ಲ. ಅದರಲ್ಲಿ ಯುವಕರು ಮಾತ್ರ ಅಲ್ಲದೆ ಮಹಿಳೆಯರ ಸಂಖ್ಯೆ ಕೂಡ ನೋಡ್ತಾ ಇದ್ದೇವೆ, ತುಂಬಾ ಬಹಳಷ್ಟು ಇದೆ. ಅದ್ರ ಬಗ್ಗೆ ಮಹಿಳೆಯರಿಗೆ ಮುಂದುವರೆದಿದ್ದಾರೆ. ಹಾಗಾಗಿ ಮಹಿಳೆಯರು ಹೈಯೆಸ್ಟ್ ಅಂದ್ರೆ ಗಂಡಸರಿಂದ ಮಹಿಳೆಯರು ಇಲ್ಲಿ ಕಾಣ್ತಾ ಇದ್ದಾರೆ, ಜಾಸ್ತಿ ಬರ್ತಾ ಇದ್ದಾರೆ. ಅಂದ್ರೆ ಮಹಿಳೆಯರಿಗೆ ಎಲ್ಲದರಲ್ಲಿ ಸವಲತ್ತು ಸಿಗ್ತಾ ಇರುವ ಕಾರಣ ಅವರು ಬರ್ಬೇಕು ಬರ್ಬೇಕು ಹೇಳೋ ಇಂಟ್ರೆಸ್ಟ್ ಇಂದ ಕಳೆದ ಸಲ ಈ ಸಲ ಜಾಸ್ತಿ ಜನ ಬಂದಿದ್ದಾರೆ. ಅವರು ಒಂದು ಈ ಸಲ ಖುಷಿ ಆಗ್ತದೆ. ತುಂಬಾ ಒಳ್ಳೆ ಪ್ರೋಗ್ರಾಮ್ ಆಗಿದೆ, ತೊಂದ್ರೆ ಇಲ್ಲ. ಕಟ್ಟೆ ಫ್ರೆಂಡ್ಸ್ ನೋಡುವಾಗ್ಲೇ ಅಂದ್ರೆ ಈಗ ನಿಮಗೆ ನೋಡುವಾಗ್ಲೇ ಕಾಣ್ತದಲ್ಲ ಎಷ್ಟು ಜನಗಳಿಲ್ಲಿ ಇವತ್ತು ಸೇರಿದ್ದಾರೆ ಅಂತ. ಖುಷಿಯಾಗಿದೆ, ತೊಂದ್ರೆ ಇಲ್ಲ, ಎಲ್ಲವೂ ಸಹದಿಂದ ಆಗಿದೆ. ಮೇಡಮ್ ನಮಸ್ತೆ. ನಮಸ್ತೆ. ವೇಣುಶ್ರೀ, ಕೆಸರುಗದ್ದೆ ಬಗ್ಗೆ ಏನ್ ಹೇಳ್ತೀವಿ? ತುಂಬಾ ಖುಷಿ ಆಗ್ತುಂಟು, ಮೂರು ವರ್ಷದಿಂದ ಆಗ್ತುಂಟು. ಫಸ್ಟ್ ನಾನು ಫಸ್ಟ್ ಟೈಮ್ ಬರ್ತಿದ್ದೇನೆ, ಇಷ್ಟು ಹಾಸ್ಟೆಲ್ ಅಲ್ಲಿ ಇದ್ದೆ. ತುಂಬಾ ಖುಷಿ ಆಗ್ತಿದೆ, ಎಂಜಾಯ್ ಮಾಡ್ಲಿಲ್ಲ. ಫಸ್ಟ್ ಟೈಮ್ ಕೆಸರು ಒಂದು ದಿನ ಬಂದಿದ್ದೇನೆ, ಎಂಜಾಯ್ ಮಾಡ್ತಿದ್ದೇನೆ. ಯಾವ್ದೆಲ್ಲ ಆಟಾಡದಲ್ಲಿ ಆಟಾಡಿದೆ? ನಾನು ರಿಲೇ ಓಡಿದೆ, ಮತ್ತೆ ಅಲ್ಲಿ ಇಲ್ಲಿ ಕೆಸರಲ್ಲಿ ಆಚೆ ಈಚೆ ಹಾಕಿದ್ರು ಅದಕ್ಕೆ, ಮತ್ತೆ ಅಫಿಷಿಯೇಟಿಂಗ್ ಮಾಡ್ತಿದ್ದೆ ಅಷ್ಟೇ. ಯಾವ್ದೆಲ್ಲಾದ್ರೂ ಪ್ರೈಸ್ ಸಿಕ್ಕಿದ? ಇಲ್ಲ, ರಿಲೇಯಲ್ಲಿ ಫೌಲ್ ಮಾಡಿಬಿಟ್ರು, ನಾನು ಓಡ್ಲಿಕ್ಕೆ ಬಿಡ್ಲಿಲ್ಲ. ಆದ್ರೆ ಪಾರ್ಟಿಸಿಪೇಷನ್ ಮುಖ್ಯ. ತುಂಬಾ ಖುಷಿ ಆಗ್ತುಂಟು, ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಎಲ್ಲರೂ. ಊಟದ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಒಳ್ಳೆ ಊಟದ ಫೆಸಿಲಿಟಿ ಕೊಟ್ಟಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು, ನಿನ್ನಷ್ಟೇ ಹಾಸ್ಟೆಲ್ ಇಂದ ಬಂದೆ, ತುಂಬಾ ಖುಷಿ ಆಗ್ತುಂಟು. Thank you.
ಬಟ್ಟೆ ಫ್ರೆಂಡ್ಸ್ ಬಲ್ನಾಡಿನ ಅಧ್ಯಕ್ಷರಾದಂತಹ ಪ್ರವೀಣ್ ಬಲ್ನಾಡ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೆಸರುಗೆದ್ದೆ ಬಗ್ಗೆ ಏನ್ ಹೇಳ್ತೀರಿ? ಹೆಸರು ಬಗ್ಗೆ ಏನಂತ ಹೇಳೋದು, ನಾವು ಯಾವುದೇ ಒಂದು ಕಮಿಟಿ ಅಂತ ಮತ್ತೆ ಅಂತೇನಾದ್ರೂ ಇಲ್ಲ, ನಮ್ದು ಬರೀ ಫ್ರೆಂಡ್ಸ್ ಸರ್ಕಲ್ ಇರೋದು. ಈ ಫ್ರೆಂಡ್ಸ್ ಸರ್ಕಲ್ ಇಂದ ನಾವು 3 ವರ್ಷದಿಂದ ಚೆನ್ನಾಗಿ ಮಾಡ್ತಿದ್ದೇವೆ ಕಾರ್ಯಕ್ರಮ. ಅವರವರ ಜವಾಬ್ದಾರಿನ ಎಲ್ಲರೂ ತಗೊಂಡು ಚೆನ್ನಾಗಿ ಮಾಡ್ತಾರೆ ಕಾರ್ಯಕ್ರಮನ. ಈಗ ಪ್ರತಿಯೊಬ್ಬರಿಗೂ ಇಂಥದೇ ಒಂದು ಜವಾಬ್ದಾರಿ ಅಂತ ಕೊಟ್ಟಿದ್ದೇವೆ, ಹಾಗಾಗಿ ಯಾವುದೇ ಒಂದು ಟೆನ್ಷನ್ ಅಂತದೇನು ಹೇಳೋದಿಲ್ಲ, ಚೆನ್ನಾಗಿ ಕಾರ್ಯಕ್ರಮ ನಡೀತಿದ್ದೇವೆ. ನಿಮ್ಮ ಒಬ್ಬರಿಂದ ಸಾಧ್ಯ ಇಲ್ಲ ಸರ್ ಈ ಕಾರ್ಯಕ್ರಮ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲರ ಸಪೋರ್ಟ್ ಬೇಕು. ಅವರ ಸಪೋರ್ಟ್ ಎಲ್ಲ ಹೇಗಿದೆ ಈ ಕಾರ್ಯಕ್ರಮ? ಖಂಡಿತವಾಗಿ ನನ್ನಿಂದ ಒಬ್ಬನಿಂದ ಮಾಡ್ಲಿಕ್ಕಂತೂ ಕನ್ಫರ್ಮ್ ಸಾಧ್ಯನೇ ಇಲ್ಲ ಯಾವತ್ತಿಗೂ. ಎಲ್ಲರೂ ಸಪೋರ್ಟ್ ಚೆನ್ನಾಗಿದೆ, ಯಾರನ್ನು ಎಷ್ಟೇ ಹೊತ್ತಿಗೆ ಕೆಲಸ ಉಂಟು ಬಾ ಅಂತ ಕರೆದ್ರೆ ಯಾರು ಬರಲ್ಲ ಅಂತ ಹೇಳಲ್ಲ, ಕನ್ಫರ್ಮ್ ಎಲ್ಲರೂ ಬಂದೇ ಬರ್ತಾರೆ. ಎಲ್ಲರೂ ಅವರವರ ಕೆಲಸನ ಚೆನ್ನಾಗಿ ಮಾಡ್ತಾರೆ. ಹಾಗೆ ನೀವು ಅನ್ಕೊಂಡಾಗ ಆಗಿದೆ ಸರ್ ಈ ಕಾರ್ಯಕ್ರಮ? ನಾನು ಅನ್ಕೊಂಡಾಗಿಂತ 100% ಹೆಚ್ಚಾಗಿ ಆಗ್ತುಂಟು ಕಾರ್ಯಕ್ರಮ. ನಮ್ದು ಇವಾಗ ಎಕ್ಸ್ಪೆಕ್ಟ್ ಇದ್ದದ್ದು ಅಷ್ಟೇ ಕಾರ್ಯಕ್ರಮ, ಒಂದು 700-800 ಜನ ಸೇರ್ಬೋದು ಅಂತೇಳಿ, ಅದಕ್ಕಿಂತ ಹೆಚ್ಚಾಗಿ ಜನ ಸೇರಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತುಂಟು. ನಮ್ಮ ಲೆಕ್ಕದಲ್ಲಿ ಇಷ್ಟೊತ್ತಿಗೆ ಕಾರ್ಯಕ್ರಮ ಮುಗಿಬೇಕಂತೇಳಿ ಇತ್ತು, ಆದ್ರೆ ಜನ ಹೆಚ್ಚಾಗಿ ಬಂದಿರೋದ್ರಿಂದ ನಮಗಿನ್ನು ಕಾರ್ಯಕ್ರಮ ಲೇಟ್ ಆಗುವಂತ ಚಾನ್ಸಸ್ ತುಂಬಾ ಇದೆ. ಅದಲ್ಲದೆ ನಾವು ನೋಡಿದ ಪ್ರಕಾರ ಜನ ತುಂಬಾ ಇದ್ದಾರೆ ಸರ್, ಅದ್ರ ಬಗ್ಗೆ ತುಂಬಾ ಮಹಿಳೆಯರು ಸಹ ಇದ್ದಾರೆ, ಯುವಕರು ಸಹ ಇದ್ದಾರೆ, ಅದ್ರ ಬಗ್ಗೆ ಏನೇ? ಅದೇ ಜನರ ಬಗ್ಗೆ ಏನಂತ ಹೇಳುದಂದ್ರೆ, ನಮ್ಮ ಊರಿನ ಹೆಂಗಸರು ಹೊರವರಿನ ಹೆಂಗಸರು ಎಲ್ಲರೂ ತುಂಬಾ ಇಂಟ್ರೆಸ್ಟ್ ಇಂದ ಬರ್ತಾರೆ. ಹಾಗೆ ನಮ್ದು ಪ್ರಚಾರ ಕೂಡ ಹಾಗೆ ತುಂಬಾ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ರಚಾರ ಆಗ್ತದೆ, ಆ ತರ ಆಗಿ ಎಲ್ಲರೂ ಬರ್ತಾರೆ. ನಾನು ನೋಡಿದ ಪ್ರಕಾರ ಒಂದಲ್ಲ ಒಂದು ಕಟ್ಟೆ ಫ್ರೆಂಡ್ಸ್ ನ ಕಮಿಟಿಯಲ್ಲಿರೋ ಒಬ್ಬೊಬ್ಬರೆಲ್ಲ ಒಂದಲ್ಲ ಒಂದು ಕೆಲಸವನ್ನು ತಗೊಂಡಿದ್ದಾರೆ ಸರ್, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್? ತುಂಬಾನೇ ಖುಷಿ ಇದೆ, ಎಲ್ಲರೂ ಈ ತರ ಸಪೋರ್ಟ್ ಮಾಡ್ತಿರುವಾಗ, ಯಾರು ಕೆಲಸ ಮಾಡೋ ನಾವು ಇದೇ ತರ ಸಪೋರ್ಟ್ ಮಾಡೇ ಮಾಡ್ತೇವೆ, ನಾವು ಅಂತೂ ಮಾಡೇ ಮಾಡ್ತೇವೆ, ಅವರು ಚೆನ್ನಾಗಿ ಮಾಡ್ತಿದ್ದಾರೆ, ಅದೇ ಖುಷಿ. ದೇವರದಲ್ಲಿ ಈಗ ಎಲ್ಲರೂ ಚೆನ್ನಾಗಿದ್ರೆ ಅಷ್ಟೇ ಸಾಕು. ತುಂಬಾನೇ ಖುಷಿ ಅನಿಸಿದೆ, ನಮ್ಮ ಸಂತೋಷ ಮನಸ್ಸಿಗೆ ತುಂಬಾ ಮನಸ್ಸಾಗಿ. ಇಲ್ಲ, ನನಗೆ ಹೆಸರಿಗೆ ಇಲ್ಲಿಗೆ ಆಗುದಿಲ್ಲ, ನನಗೆ ಗೆಸ್ಟ್ಗೆಲ್ಲ ಮೇಂಟೆನೆನ್ಸ್ ಇಲ್ಲದಾಗಿ 3 ವರ್ಷದಿಂದ ನನಗಿದೆ ಮೇಂಟೆನೆನ್ಸ್, ನಾನು ಇನ್ನೂ ಸಹ ಇಲ್ದಿಲ್ಲ ಕೆಲಕ್ಕೆ ಅಂತೇಗೆ ಅಷ್ಟೇ. ಖುಷಿ ಆಗ್ತಾ ಉಂಟು. ನನ್ನ ಮನೆ ಸುಳ್ಳಿಯ, ನಾನು ಸುಳ್ಳಿ ಅಂತ ಬಂದದ್ದು, ಇಲ್ಲಿ ಬಂದದ್ದು ಅಮ್ಮನ ಮನೆ ಇಲ್ಲಿ ಬಲ್ಲಾಡಲ್ಲಿ. ಹಾಗೆ ಖುಷಿ ಆಯ್ತು, ಕಳೆದ ವರ್ಷ ಬರ್ಲಿಕ್ಕೆ ಆಗ್ಲಿಲ್ಲ, ಹಾಗೆ ಈ ವರ್ಷ ಬಂದಿದ್ದೇನೆ. ನಾನು ಮನೆ ಏನೋ ಮಗಳು ಬಂದಿದ್ದೇವೆ ಆಡ್ಲಿಕ್ಕೆ. ನಾನು ಇದು ರಿಲೇ ಆಡಿದೆ, ಆಮೇಲೆ ಅದೇ ಅಲ್ಲಿ ಆಚೀಚೆ ಬೀಳುವಂತದ್ದು ಆಡಿಸಿದ್ರು, ಹಾಗೆ ಆಟ ಆಡಿದೆವು. ಪ್ರೈಸ್ ನನಗೆ ಸಿಗ್ಲಿಲ್ಲ, ಮಗಳಿಗೆ ಸಿಕ್ಕಿದೆ. ಹೌದೌದು, ಥ್ರೋಬಾಲ್ ಆಡಿದೆವು, ತುಂಬಾ ಹೊತ್ತಾಯ್ತು, ತುಂಬಾ ಖುಷಿ ಆಯ್ತು, ಮಾತ್ರ ಮಜಾ ಆಯ್ತು ಅದರಲ್ಲಿ. ಹಾಗೆ ಫಸ್ಟ್ ಇಯರ್ ಬರ್ಲಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಹೌದೌದು, ತುಂಬಾ ಖುಷಿ ಆಗ್ತಾ ಉಂಟು ಅಂದ್ರೆ ನಾನು. ಹಾ, ಖುಷಿ ಆಗಿದೆ, ಚಂದ ಇತ್ತು ಅಡಿಗೆ ಎಲ್ಲ. ಪಲ್ಯ, ಚಟ್ನಿ, ಮತ್ತೆ ಗಸಿ ಇತ್ತು, ಗಂಜಿ ಊಟ ಇತ್ತು, ಇತ್ತು ಚಂದ ಇತ್ತು ಸರ್. ಖುಷಿಯಾಗಿದೆ. ಮತ್ತೆ ನಮ್ಮ ಮನೆಯವರು ಬೇರೆಯವರು ಸಹ ಬಂದಿದ್ದಾರೆ, ಇಂತ ಶಾರ್ಟ್ ಫಿಲ್ಮ್ ಏನೋ ಮಾಡ್ಲಿಕ್ಕೆ ಬಂದವರು ಬಂದು ಇದ್ದಾರೆ, ಬಂದು ಮಾತಾಡಿ ಸುಳ್ಳೆದವರು. ಹಾಗೆ ಖುಷಿ ಆಯ್ತು. ನಮಸ್ತೆ, ವಿನೋದ್ ಅಂತ. ಅಂದ್ರೆ ನಾವು ವರ್ಷ ಸಹ ಬರ್ತೇವೆ ಇಲ್ಲಿಗೆ, ಬಲ್ನಾಡ್ ಅಂತ ಹೇಳಿದ್ರೆ ಒಂದು ಫೇಮಸ್, ಅಂದ್ರೆ ವರ್ಷ ಸಹ ಬರ್ತಾ ಇರ್ತೇವೆ. ಇದು 3ನೇ ವರ್ಷ ಆಗಿರ್ಬೇಕು, ನಾವು 3 ವರ್ಷ ಸಹ ಇಲ್ಲಿ ಕಂಟಿನ್ಯೂ ಆಗಿ ಬರ್ತೇವೆ. ಇಲ್ಲ, ಡಿಫ್ರೆನ್ಸ್ ಇದೆ ಅಂದ್ರೆ ನಮ್ಮಲ್ಲಿಗೆ ಸಹ ಇವರು ಬರ್ತಾರೆ, ಹಾಗಾದ್ರೆ ನಾವು ಸಹ ಅಲ್ಲಿಂದ ಇಲ್ಲಿಗೆ ಬರ್ತೇವೆ. ಹಾ, ಖುಷಿ ಅನಿಸ್ತು. ಹಾ, ಎಲ್ಲ ಒಳ್ಳೇದಾಗಿದೆ, ಎಲ್ಲ ಅಲ್ಲ ವ್ಯವಸ್ಥೆ ಎಲ್ಲ ಒಳ್ಳೇದಾಗಿದೆ, ಯಾವುದು ದೂರವಂತಿಲ್ಲ, ಎಲ್ಲ ಒಳ್ಳೇದಾಗಿದೆ. ಇಲ್ಲ, ನಾವೊಂದು ಕಬಡ್ಡಿ ಆಡಿದೆ, ಅದರಲ್ಲಿ ಸೆಕೆಂಡ್ ಪ್ರೈಸ್. ಹಾ, ಖುಷಿ ಅನಿಸ್ತು. Thank you.
ಬಲ್ಲಾಡಿನ ಹಿಂದೂ ಯುವ ನಾಯಕ ಇದ್ದಾರೆ ಸರ್. ನಮಸ್ತೆ ಸರ್, ಹೇಗಿದ್ದೀರಿ? ಹೌದು, ಒಂದು ಕತೆ ಫ್ರೆಂಡ್ಸ್ ಆಯೋಜನೆ ಮಾಡಿರುವಂತ ಬಹಳ ಒಂದು ಒಳ್ಳೆಯ ಒಂದು ಜನಗಳಿಗೆ ಒಂದು ಸಂದೇಶ ಕೊಡುವಂತ ಒಂದು ಆಗಿದೆ. ಯಾಕಂತ ಹೇಳಿದ್ರೆ ಈಗಿನ ಪೀಳಿಗೆಗೆ ಇಂಥದ್ದೆಲ್ಲ ಒಂದು ಆಟೋಟ ಸ್ಪರ್ಧೆ ಸಿಗುವುದಿಲ್ಲ. ನಾವು ಕೂಡ ಚಿಕ್ಕದಿರುವಾಗ ಎಂತ ಒಂದು ಆಟ ಆಡೋ ಸ್ಪರ್ಧೆಯಲ್ಲಿ ಇದ್ದೆ. ಹಾಗೆ ನೀವೇನಾದ್ರೂ ಕೆಸರಿಗೆ ಏನಾದ್ರು ಯಾವೊಮ್ಮೆ ಇಲ್ದು ಈಗೊಮ್ಮೆ ಇಲ್ಲ, ಇವತ್ತು ಆಡ್ಲಿಲ್ಲ ನನಗೆ. ಲಾಸ್ಟ್ ಇಯರ್ ಕಿಂತ ಈ ವರ್ಷ ಏನಾದ್ರು ಡಿಫ್ರೆನ್ಸ್ ಮಾಡಿದಿರಾ ಅಥವಾ ಏನಾದ್ರು ಹೆಚ್ಚಿಗೆ ಏನಾದ್ರು ಮಾಡಿದಿರಾ? ಈ ಸಲ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ ಕಳೆದ ವರ್ಷಕ್ಕಿಂತ. ಈ ಸಲ ಕೂಡ ತುಂಬಾ ಜನಸಂಖ್ಯೆ ಆಗಿದೆ. ಯಾಕಂತ ಹೇಳಿದ್ರೆ ಈ ವರ್ಷ ನಿಧಿಶೋಧದಲ್ಲಿ ಕೂಡ ವಿಶೇಷವಾಗಿ ಬಹುಮಾನ. ಯಾಕಂತ ಹೇಳಿದ್ರೆ ಈ ಸಲ ಮಾಲಿಂಗೇಶ್ವರ ದೇವರೊಂದು ಮೂರ್ತಿಯನ್ನು ಕೂಡ ಬೆಳ್ಳಿಯ ಮೂಲಕ, ಯಾಕಂದ್ರೆ ಅದರ ವೆಚ್ಚ ಸರಿಸುಮಾರು ಒಂದು 10,000 ಅಂತ ಮೇಲಿರ್ಬೋದು. ಅಂತ ಮೂರ್ತಿಯನ್ನು ಕೂಡ ಈ ಒಂದು ಕಟ್ಟೆ ಫ್ರೆಂಡ್ಸ್ನ ಸದಸ್ಯರು ಹಾಗೆ ಸಂಘಟನೆಯವರು ಆಯೋಜನೆ ಮಾಡಿದ್ದಾರೆ. ಅದಲ್ಲದೆ ಸರ್, ಹಿಂದೂಗಳಿಗೆ ಇದೊಂದು ಎಲ್ಲರೂ ಸೇರ್ಲಿಕ್ಕೆ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಹಿಂದೂಗಳು ಎಲ್ಲ ಕಡೆ ಕೆಲವೊಂದು ಸತಿ ಸೇರುದಿಲ್ಲ, ಬಟ್ ಇದೊಂದು ಆಟಿ ಬಂದ ತಕ್ಷಣ ಬಲ್ನಾಡಿನ ಒಂದು ಈ ಒಂದು ಕೆಸರು ಗದ್ದೆ ಅಂತ ಹೇಳುವಂಥದ್ದು ಒಂದು ವಿಶೇಷ ಆಕರ್ಷಣೆ. ಅದರ ಬಗ್ಗೆ ಹೌದು, ನಿಜವಾಗಿ ಹೇಳ್ಬೇಕಂದ್ರೆ ನಮ್ಮ ಹಿಂದೂ ಸಮಾಜದವರು ಒಂದು ಒಟ್ಟಾಗಿ ಸೇರುವಂತ ಒಂದು ಆಯೋಜನೆ ಮಾಡಿದ್ದಾರೆ ಇವರೊಂದು ಕಟ್ಟೆ ಫ್ರೆಂಡ್ಸ್ನವರು. ಹಾಗೆ ಅವರಿಗೂ ನಮ್ಮ ಒಂದು ಪರವಾಗಿಂದು ಆರ್ಥಿಕವಾದ ಅಭಿನಂದನೆಗಳು ಹಾಗೂ ಧನ್ಯವಾದ ಅಂತ ಹೇಳ್ತೇನೆ. ನನ್ನ ಹೆಸರು ಗಣೇಶ್ ಕೌಂಡ. ಕೆಸರ್ಗದ್ದೆಯಲ್ಲಿ ನಾನು 3 ವರ್ಷದಿಂದ ನಾವು ಇಲ್ಲಿ ಕೆಸರ್ಗದ್ದೆ ಮಾಡ್ತಿದ್ದೇವೆ. ಇಲ್ಲಿ ಏನಂದ್ರೆ ನಮಗೆ ಇಲ್ಲಿ ತುಂಬಾ ಖುಷಿ ಆಗ್ತಾ ಉಂಟು. ಯಾಕಂದ್ರೆ ನಮಗೆ ಇಲ್ಲಿ ತುಂಬಾ ಜನ ಸಪೋರ್ಟ್ ಎಲ್ಲ ಸಿಗ್ತಾ ಉಂಟು. ಹಾಗೆ ನಮ್ಮ ಊರಿನವರು ಮಾತ್ರ ಅಲ್ಲ, ಬೇರೆ ಬೇರೆ ಊರಿನಿಂದ ದೂರದಿಂದ ಅಂದ್ರೆ ಕಡಬ, ಆಲಂಗರ್, ಮೊಗೇರಡ್ಕ ಇಲ್ಲಿಂದೆಲ್ಲ ಕಾಲ್ ಬಂದು ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತದೆ, ಏನು ಯಾವೆಲ್ಲ ಆಟ ಇದೆ ಅಂತ ಎಲ್ಲ ಕೇಳ್ತಿದ್ದಾರೆ. ಹಾಗೆ ಕೇಳ್ಕೊಂಡು ಇವತ್ತು ಎಲ್ಲರೂ ಪಾಲ್ಗೊಂಡಿದ್ದಾರೆ, ಅದೇ ನಮಗೆ ತುಂಬಾ ಖುಷಿ ಆಗ್ತದೆ. ಎಷ್ಟು ದಿನದಿಂದ ಪ್ರಿಪರೇಷನ್ಸ್ ಮಾಡ್ತಾ ಇದ್ದೀರಿ ಸರ್ ನೀವು? ನಾವು ಪ್ರಿಪರೇಷನ್ ಅಂದ್ರೆ ನಾವು 3 ತಿಂಗಳಿಂದ ನಾವು ಏನು ಮಾಡಬೇಕು ಹೇಗೆ ಅಂತ ಐಡಿಯಾ ಇನ್ವಿಟೇಷನ್ ಎಲ್ಲ ರೆಡಿ ಮಾಡ್ತಿದ್ದೆವು. ಈಗ ಒಂದು ವಾರದಿಂದ ಅಂತೂ ನಾವು ಕಂಟಿನ್ಯೂ ಆಗಿ ಇಲ್ಲಿ ರಾತ್ರಿ 12 ಗಂಟೆ ತನಕಲೂ ಕೆಲಸ ಮಾಡ್ತಿದ್ವಿ. ಬೆಳಿಗ್ಗೆ 8 ಗಂಟೆಗೆ ಬಂದು ಇಲ್ಲಿ ಕೆಲಸ ಮಾಡ್ತಿದ್ವಿ. ಇಷ್ಟು ಶ್ರಮ ಮಾಡಿದಕ್ಕೂ ನಿಮ್ಗೊಂದು ಖುಷಿ ಇದೆ? ಇಷ್ಟು ತುಂಬಾ ಒಳ್ಳೇದಾಗಿ ನಡೆದಿದೆ ಕಾರ್ಯಕ್ರಮ. ನಮ್ಗೆ ತುಂಬಾ ಖುಷಿ ಇದೆ, ಯಾಕಂದ್ರೆ ನಾವು ಎಕ್ಸ್ಪೆಕ್ಟೇಷನ್ಗಿಂತ ತುಂಬಾ ಜನ ಜಾಸ್ತಿ ಬಂದಿದ್ದಾರೆ. ಯಾಕಂದ್ರೆ ನಾವು ನೆನೆಸಿದ್ದಕ್ಕಿಂತ ತುಂಬಾ ಜಾಸ್ತಿ ಆಗಿದ್ದಾರೆ, ಮತ್ತು ಎಲ್ಲರೂ ಖುಷಿಯಾಗಿ ಆಟ ಆಡ್ತಿದ್ದಾರೆ, ಹಾಗೆ ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದಾರೆ. ಬಲ್ನಾಡಿನ ಕೆಸರಡೊಂಜು ದಿನ ಕಾರ್ಯಕ್ರಮ ಹೇಗೆಲ್ಲ ನಡೀತು, ಎಷ್ಟು ವಿಜೃಂಭಣೆಯಿಂದ ನಡೀತು, ಏನೆಲ್ಲ ಆಟ ಆಡಿದ್ರು, ಏನೆಲ್ಲ ಆಟಗಳಿತ್ತು, ಎಲ್ಲವನ್ನ ನೋಡಿಕೊಂಡು ಬಂದ್ರೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಲಿಖಿತ್ ಜೊತೆ ವರ್ಷ ಕಹಳೆ ನ್ಯೂಸ್ ಪುತ್ತೂರು.
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.